ಔಷಧಿ ಎಂದರೆ ಇಂಜೆಕ್ಷನ್ ಮತ್ತು ಮಾತ್ರೆಗಳು ಮಾತ್ರ ಅಲ್ಲ. ಅಂತಹ ಕೆಲವು ಔಷಧಿಗಳು ಇವೆ. ವ್ಯಾಯಾಮ ಒಂದು ಔಷಧ, ಬೆಳಗಿನ ನಡಿಗೆಯೇ ಮದ್ದು, ಉಪವಾಸವೇ ಔಷಧ, ಕುಟುಂಬದೊಂದಿಗೆ ಆಹಾರವು ಒಂದು ಔಷಧವಾಗಿದೆ, ನಗು ಒಂದು ಔಷಧ, ಗಾಢ ನಿದ್ರೆ ಒಂದು ಔಷಧ, ಆತ್ಮೀಯರೊಂದಿಗೆ ಸಮಯ ಕಳೆಯುವುದೇ ಒಂದು ಔಷಧ, ಯಾವಾಗಲೂ ಸಂತೋಷವಾಗಿರುವುದೇ ಒಂದು ಔಷಧ. ಕೆಲವು ಸಂದರ್ಭಗಳಲ್ಲಿ ಮೌನವು ಔಷಧ. ಎಲ್ಲರಿಗೂ ಸಹಕಾರ ನೀಡುವುದೇ ಒಂದು ಔಷಧ. ಒಳ್ಳೆಯ ಸ್ನೇಹಿತ ಔಷಧಿ ಅಂಗಡಿ ಇದ್ದಂತೆ. ಇವೆಲ್ಲವನ್ನು ಅನುಸರಿಸಿ ಹಣವು ಖರ್ಚಾಗುವುದಿಲ್ಲ, ಹಾಗೆಯೇ ಇದು ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ. Please subscribe to my channel. Thanks for watching the video, guys. Also, hit the bell icon and also share these videos with your friends too. Anyways, thank you again for watching, guys. Love you guys and take care. Have a great day. ಫೇಸ್ಬುಕ್ನಲ್ಲಿ ಕನ್ನಡ ಮೋಟಿವೇಶನ್ ಚಾನಲ್ ಅನ್ನೋ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಹೋಗಿ ಆ ಪೇಜ್ನ ಫಾಲೋ ಮಾಡಿ, ಅಲ್ಲಿ ಇದೇ ಥರ ವಿಡಿಯೋಗಳನ್ನು ಹಾಕ್ತೀನಿ. ಸೊ ಪ್ಲೀಸ್ ಗೋ ಫಾಲೋ ಇಟ್ ಆನ್ ಫೇಸ್ಬುಕ್. ಥ್ಯಾಂಕ್ ಯು ಅಗೇನ್ ಫಾರ್ ವಾಚಿಂಗ್. ಬಾಯ್.